ಅವ್ರು ಇಷ್ಟೊತ್ತಾದ್ರೂ ಬರ್ಲೇ ಇಲ್ಲಲ್ಲ. ಹೊತ್ತು ಬೇರೆ, ನೆತ್ತಿ ಮೀಟ್ ಬಂತು, ಹೊಲದಲ್ಲಿ ಬೇರೆ ತುಂಬಾ ಕೆಲಸ ಇದೆ. ಎಚ್ಚರದ ಮಾತುಗಳಿಗೆ ಎದುರಿ ಹೋಗುತ್ತೆ ಅನ್ನೋದು ತಿಳಿದ್ರವೇ ಹೆಚ್ಚು ಹೆಣ್ಣೆ.
ಇದನ್ನ ಮಾನವಂತರ ಮನೆತನದ ಇತಿಹಾಸ. ವಿಕೃತ ಮನಸ್ಸಿನ ಕಾಮಿಯೇ, ಇಂತ ಹೊಲಸು ಮಾತನಾಡ್ತಿದ್ಯಲ್ಲ, ಈ ನಿನ್ನ ಮಾತನ್ನು ಕೇಳಿ ನನ್ನ ಮನಸ್ಸನ್ನು ನಾನು ಗಲೀಜು ಮಾಡ್ಕೊಳ್ಳಿಲ್ಲ. ಕೊನೆಯದಾಗಿ ನೀನು ಒಂದು ಮಾತು ಹೇಳ್ತೀನಿ ಕೇಳು. ನಾನು ನಿಮ್ಮಂತ ಸಿಕ್ಕ ಸಿಕ್ಕಂತ ಕಾಮುಕರೇ ಸೆರಗಾಸುವ ಸುಳಿಯನ್ನು ಕಂಡು ನಿಜ ಭಾರತಿ ಗರತಿ ಹೆಣ್ಣು ನಾನು. ಸ್ವತಂತ್ರ ಎಂದು ಹೇಳಿದ. ಆದರೆ ನಿಮ್ಮಂತ ರಾಜನಗಳು ಹುಟ್ಟಿಕೊಂಡು ಆ ಮಹಾತ್ಮ ಕಂಡ ಕನಸನ್ನು ನೂತು ನೂರು ಮಾಡುತ್ತಿದ್ದೀರಿ. ನಿಮ್ಮಂತ ಬಂಡರು ಸೇರಿಕೊಂಡು ಯಾರಲ್ಲ ನೀನು ನಿನ್ನ ಮಾತಿನ ಹಿತತತ್ವವನ್ನು ಕೇಳುವರು ಯಾರಿಲ್ಲ ಈ ಕಲಿಯುಗದಲ್ಲಿ ಅಂದಾಗ ನೀನ್ಯಾರೇ? ಅಂದಾಗ ಸುಮ್ಮನೆ ಹೊರಟು ಹೋಗು ಇಲ್ಲಿಂದ. ಈ ಪೃಥ್ವಿರಾಜನನ್ನು ಎದುರು ಹಾಕಿಕೊಳ್ಳುವುದು, ರೊಚ್ಚಿಗೆದ್ದ ಹಾವನ್ನು ಹಿಡಿಯುವುದು ಎರಡು ಒಂದೇ. ರೊಚ್ಚಿಗೆದ್ದ ಹಾವು ಗೆದ್ದ ನಿಮ್ಮಂತ ಹಾವುಗಳನ್ನು ಬತ್ತಿ ಹಾಕಿ ಹಿಡಿದು ತಂದು ಹಾವು ಕಿತ್ತೆ ಪೊಂಗಿ ನೋದದಿಂದ ಆಟವಾಡಿಸಬಲ್ಲ ಹಾವಾಡಿದ ನಾನು. ಅಂದಾಗ ನ್ಯಾಯ ನೀತಿ ಧರ್ಮವನ್ನು ತುಳಿದು ಬದುಕುತ್ತಿರುವ ನಿಮ್ಮಂತ ಬಂಧನ ಪುಂಡಾಟಿಕೆಯನ್ನು ಪುರಸಮತ ಕಿತ್ತೆಗೆಯಲು ಬುಡ ಸಮೇತ ಕಿತ್ತೊಗೆಯಲು ಬಂದಿರೋಣ. ಈ ಕಲಿಯುಗದ ಕರ್ಣ ಕಲಿಯುಗದ ಕರ್ಣ ಒಂದು ಮಹಾಭಾರತದಲ್ಲಿ ಕೌರವರನ್ನು ಗೆಲ್ಲಿಸಿಕೊಡಲಾಗದ ಕರ್ಣ ಇಂದು ಈ ಕಲಿಯುಗದಲ್ಲಿ ಪೃಥ್ವಿರಾಜನ ಸೇರಿಗೆ ಸಿಲುಕಲು ಶುದ್ಧನಾಗಿ ಬಂದಿರುವ ಸೋಮರೆ ಈ ಪೃಥ್ವಿರಾಜನ ಸೇರಿಗೆ ಸಿಕ್ಕು ಸಾಯಬೇಡ. ಹೋಗಲ್ಲ ಕೇಳಿ
ಕಲಿದು ಕೋಲ್ ಮಿಂಚು ಆಸ್ಪತ್ರೆ ಸಿಬ್ಬಂದನು ನನ್ನ ಮನಸ್ಸಿನಲ್ಲಿ ಉದ್ಭವಿಸಿದ ಸೇಡಿನ ಕಿಡಿಗೆ ಆವೃತ್ತಿಯಾಗಬೇಡ. ಸುಮ್ಮನೆ ಹೊರತು ಹೋಗು, ಇಲ್ಲದಿದ್ದರೆ ನನ್ನನ್ನು ಈಗಲೇ ಮನ್ನು ಮಾಡಿ ಬಿಡುವೆ. ಎಚ್ಚರ, ಹಾಕಿಕೊಂಡು ಸಾಯಬೇಡ. ಇಂದಿನ ನನ್ನ ಪ್ರೇಮದ ವಿರಹಾಜ್ಞೆಗೆ ಮತ್ತಷ್ಟು ಸೀಬೆಣ್ಣೆ ಸುರಿದೆ ಅಲ್ಲ. ಆ ವಿರಹದ ಜ್ವಾಲೆಯಲ್ಲಿ ನಿನ್ನನ್ನು ಸುಟ್ಟು ಬೀದಿ ನಾಯಿಯ ಹಾಗೆ ತಿರುಗುವ ಹಾಗೆ ಮಾಡುವೆ. ಆದರೆ ಇವನ ಪ್ರಾಣ ಅಕ್ರಮಗಳಿಗೆ ಅಡ್ಡ ಗೋಡೆಯಾಗಿ ನಿಂತು ಕರ್ಮ ತುಂಬಿದ ಈ ಊರಿನಲ್ಲಿ ಕರ್ಮ ತುಂಬುವ ಹಾಗೆ ಮಾಡದಿದ್ದರೆ ನನ್ನ ಮನಸ್ಸಿಗೆ ನೆಮ್ಮದಿಯೇ ಇಲ್ಲ. ನೋಡಿ, ಸರಿಯಾದ ಸಮಯಕ್ಕೆ ನೀವು ರೂಪದಲ್ಲಿ ಬಂದು ಈ ನನ್ನ ಮಾನ ಪ್ರಾಣ ಕಾಪಾಡಿದ್ರಿ. ನಾನ್ ಮಾತ್ರ ಸದಾ ಕಾಲ ನಿಮ್ಗೆ ಚಿರ. ಎಲ್ಲ ಆ ಸ್ತ್ರೀಯಲ್ಲಿ ಮಲ್ಲಿಕಾರ್ಜುನನ ದೈವ ಸಂಕಲ್ಪ. ಹೌದು, ಯಾರಮ್ಮ ಅವನು ನಿನ್ನ ಮೇಲೆ ಏಕೆ ಬಲತ್ಕಾರ ಮಾಡಲು ಆಸೆ ಪಟ್ಟ? ನಮ್ಮೂರ ಗರ್ಭ ಶ್ರೀಮಂತ ಜಯರಾಜ ಅವರ ಸ್ನೇಹಿತ ಇವನು. ಇವರ ಕಾಯಕವೇ ಹೀಗೆ ದಿನನಿತ್ಯ ನನ್ನಂತ ಅದೆಷ್ಟೋ ಒಂಟಿ ಹೆಣ್ಣುಗಳ ಶೀಲಹರಣ ಮಾಡಿ ಅವರನ್ನ ಕೊಲೆ ಕೂಡ ಮಾಡ್ತಾರೆ. ಇವರ ಆಸ್ತಿ ಅಂತಸ್ತು ಹಣದ ಮದದಿಂದ ಮತ್ತೆ ಬಿಡುಗಡೆಯಾಗಿ ಬರ್ತಾರೆ. ಆದ್ರೆ ನನ್ನ ದುರಾದೃಷ್ಟ, ಇವತ್ತು ಇವರ ಕಣ್ಣಿಗೆ ನಾನ್ ಬಿದ್ದೆ. ಅಷ್ಟರಲ್ಲಿ ನೀವು ಬಂದ್ರಿ. ಈ ಬಾಧಿಯಿಂದ ನಿಮ್ಮನ್ನು ಕಾನೂನಿಗೆ ಬಲಕ್ಕೆ ಒಪ್ಪಿಸದಿದ್ದರೆ ನನ್ನ ಹೆಸರು ಏರಿಗಿಳಿದ ಸಿಡಿದತ್ತ ಕರ್ಮನೇ ಅಲ್ಲ. ಹಲೋ ಮಿಸ್ಟರ್, ಏನು ವಿಚಾರ ಮಾಡ್ತಾ ನಿಂತಿದ್ದೀರಾ ಅಂತ ಕಾಣಿಸುತ್ತೆ. ಹುಚ್ಚು ನಾಯಿಗಳಿವೆ ಎಂದು ಹೆದರಿ ಓಡಿ ಹೋದರೆ ಅವುಗಳ ಪೌರುಷ್ಯ ಹೆಚ್ಚಾಗುತ್ತದೆ. ಅದಕ್ಕೆ ಹೆದರುವುದನ್ನು ಬಿಟ್ಟು ತಿರುಗಿ ನಿಂತರೆ ಹೆದರಿ ಓಡಿ ಹೋಗುತ್ತವೆ. ಇದೇ ಈ ಕಲಿಯುಗದ ನಿಯಮ. ಹೌದು, ನಾನ್ ಮಾತ್ರ ನಿಮ್ಮನ್ನು ಯಾವತ್ತೂ ನೋಡೇ ಇಲ್ಲ. ಊರಿಗೆ ಹೊಸಬ್ರು ಅಂತ ಕಾಣಿಸುತ್ತೆ. ಅಂದಹಾಗೆ ನಿಮ್ಮ ಹೆಸರು? ನಾನು ಯಾರು? ನಾನು ಯಾರೆಂದು ನನಗೆ ಗೊತ್ತಿಲ್ಲ. ನಾನು ಯಾರೆಂದು ತಿಳಿಯಬೇಕಾದರೆ ಆ ಸಮುದ್ರದಲ್ಲಿ ಅಡಿಗೆ ಕುಳಿತಿರುವ ಸತ್ಯವನ್ನು ಬಿಚ್ಚಿಟ್ಟು ಈ ಸಮಾಜಕ್ಕೆ ನಾ ಯಾರೆಂದು ತೋರಿಸುವರಿಗೂ ಸಮಾಧಾನವೇ ಇಲ್ಲ. ಈ ನಿಮ್ಮ ಒಗಟಿನ ಮಾತು ನನಗೊಂದು ಅರ್ಥ ಆಗ್ತಾ ಇಲ್ಲ. ಆಯ್ತು, ನಾನಿನ್ನ ಹೋಗ್ ಬರ್ತೀನಿ. ಸರಿ, ಹೋಗಿ. ಈ ಸಮಯ ನೋಡಿ ಈ ಸಮಾಜಕ್ಕೆ ಸಾರಿ ಹೇಳುವವರಿಗೂ ಸಮಾಧಾನವೇ ಇಲ್ಲ. ಲೇಟ್ ಆಯ್ತಾ?
ಹಣದ ಮಪ್ಪಿನಲ್ಲಿ ಕಾಪಿ ನಿಂತಿರುವ ಮೀಪದ ದುರಾಂತಾರದ ತಲ್ಪವನ್ನು ಮೆಟ್ಟಿ ನಿಲ್ಲುವ ಬಹದ್ದೂರ್ ಗಂಡದಲ್ಲಿ ಹುಟ್ಟಿ ಬಂದಿರುವನು ಈ ಕಲಿಯುಗದಲ್ಲಿ ಕರ್ಣ. ನನ್ನ ತಂದೆ ತಾಯಿಯರನ್ನು ಕೊಂದು ನನ್ನನ್ನು ಪರದೇಶಿಯನ್ನಾಗಿ ಮಾಡಿ ಕಾನೂನಿನ ಬಲಕ್ಕೆ ಮಣ್ಣೆರೆಸಿ ಬದುಕುತ್ತಿರುವಿರಲ್ಲ, ನಿಮ್ಮನ್ನು ಇಂಚು ಇಂಚಾಗಿ ಕಳೆದು ಹತ್ತು ನಾಯಿ ನರಿಗಳಿಗೆ ಹಂತದಿದ್ದರೆ ನಾನು ಗಂಡಾಗಿ ಹುಟ್ಟಿದ್ದಕ್ಕೂ ಸಾರ್ಥಕವಿಲ್ಲ ಎಂದು ತಿಳಿಯಲಿ ಈ ಸಮಾಜ.